ಇವತ್ತಿಗೂ ನಿರ್ಮಾಪಕರಿಗೆ ನನ್ನ ನಿರ್ಮಾಪಕರಿಗೆ ಎಲ್ಲಿ ಪ್ರೆಸ್ ಆಗಿದೆ ಅಂದ್ರೆ ಅವ್ರು ಇನ್ನೂ ಬೆಂಗಳೂರಲ್ಲಿ ಕೂತಿದ್ದಾರೆ, ನಾನು ಇಡೀ ದೇಶ ಓಡಾಡ್ತಾ ಇದ್ದೀನಿ ಸರ್ ಪ್ರಮೋಟ್ ಮಾಡಿಕೊಂಡು. ಹೌದು, ಸೊ ಏನಾಗಿದೆ ಈ ಸಿನಿಮಾದಲ್ಲಿ ಒಂದು ನಿರ್ಮಾಪಕ ಅಲ್ಲ ಸರ್ ಅವನು ನನ್ನ ತಮ್ಮ, ಸೊ ಇದು ಫ್ಯಾಮಿಲಿ ಇದ್ದಾಗೆ ಇಲ್ಲಿ ಅವರು ಓಡಾಡಲೇಬೇಕು ಅಂತ ಏನಿಲ್ಲ, ಇಲ್ಲ ಆಗಿದ್ದೆಲ್ಲ ಎಲ್ಲರಿಗೂ ಒಳ್ಳೇದಾಗಲೇಬೇಕು. ಇದು ಬರೀ ನಿರ್ಮಾಪಕ ನಾನು ಅಂತ ಬರಲ್ಲ ಸರ್, ಇಲ್ಲೊಬ್ಬ ಇನ್ನೊಬ್ಬ ಹುಡುಗ ಇದೆ ನಮ್ಮ ಜೊತೆಯಲ್ಲಿ ಅನು ಬಂದ್ಬಿಟ್ಟು ಅವರು ಇದಕ್ಕೆ ಲೈಫ್ ಕೊಟ್ಟಿದ್ದಾರೆ. ಲಾಟ್ ಆಫ್ ಪೀಪಲ್ ಆಗಿರುತ್ತೆ ಸ್ಯಾಂಡ್, ಬಟ್ ಇಲ್ಲಿ ಸೇಲಬಲ್ ಅಂದರೆ ರೆಕಗ್ನೈಸಬಲ್ ಫೇಸ್ ನಾನು ಒಪ್ಪೆ ಆಗಿರೋದ್ರಿಂದ ದೇ ಆರ್ ಡಿಪೆಂಡಿಂಗ್ ಆನ್ ಮೀ ಅ ಲಾಟ್ ಫಾರ್ ಪ್ರಮೋಷನ್. ಸೊ ನನಗೆ ಇಫ್ ಯು ಸಿ ದಟ್ ಆ್ಯಕ್ಚುಲಿ ಫ್ರಮ್ ಪಾಸ್ಟ್ 3 to 4 days ನಾನು ಬರೀ 6 hours ಮೇಲೆ ಬಂದೆ. ಐ ಬೀನ್ ಟ್ರಾವೆಲಿಂಗ್ ಎವ್ರಿವೇರ್ ಗೋಯಿಂಗ್ ಎವ್ರಿಬಡಿ ಇಟ್ಸ್ ಅ ಮಸ್ಟ್. ಸೊ ಹಾಗಿರೋದ್ರಿಂದ ನನ್ನ ನಿರ್ಮಾಪಕ ಆರಾಮಾಗಿರ್ತದೆ ಸರ್, ತಲೆ ಕೃಷಿ ಆಲ್ರೆಡಿ ಅವ್ನು ಆರಾಮಾಗಿದ್ದಾನೆ ಫಸ್ಟ್ನೆಸ್ ಆಗಿದ್ದಾನೆ. ಆ್ಯಂಡ್ ನನ್ನ ಸಹೋದರ ಅನ್ಕೊಂಡು ನಾನು ಹೇಳ್ತಾರೆ ಸರ್, ಐ ಥಿಂಕ್ ಇನ್ ಎವ್ರಿ ಫಿಲ್ಮ್ ಐ ಮೇಡ್ ಶೋರ್ ದಟ್ ಮೈ ಪ್ರೊಡ್ಯೂಸರ್ಸ್ ಆರ್ ಓಕೆ ಅಂತ, ವೆದರ್ ಐ ಆಮ್ ಗುಡ್ ಆರ್ ನಾಟ್. ಈ ಆಲ್ಸೋ ಇಸ್ಕೊಂಡು ಬೆನಿಫಿಟ್ ಸರ್, ಡೆಫಿನೆಟ್ಲಿ ಇಟ್ ಇಸ್ ನಾಟ್ ದಟ್ ಅವ್ರು ಸಿನಿಮಾ ಮಾಡಿದ್ದಾರೆ ಅದನ್ನ ಎತ್ಕೊಂಡ್ಬಿಟ್ಟು ನಾವು ಆಟಾಡ್ತಾ ಇದೀವಿ ಅಂತಲ್ಲ. ಅಫ್ಕೋರ್ಸ್ ಸರ್ ಎವ್ರಿ ಸಿನಿಮಾ ಸರ್ ಸರ್ 100% ಅವನದೇ ಸರ್, ಅವನದೇನಿದೆ ನನಗೆ ಬರುತ್ತೆ ಸರ್, ನನ್ನ ಹತ್ರ ಏನಿದೆ ಅವನೇ ತೊಗೊಂತ ಇರ್ತಾನೆ.